ಹಾಯ್ ಎಲ್ರಿಗೂ ನಮಸ್ಕಾರ ಆರ್ ಜಿ ಎಸ್ ವೈಬ್ಸ್ ಗೆಳುವತಿ ಯೂಟ್ಯೂಬ್ ಚಾನಲ್ನಿಂದ ನಾನು ರವಿ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ನಾಲ್ಕು ಪ್ರವಾಸಿ ಬೀಚ್ಗಳ ಬಗ್ಗೆ ತಿಳಿಯೋಣ ಉಡುಪಿ ಮಲ್ಪೆ ಬೀಚ್ ಸುಮಾರು ಐದು ಕಿಲೋಮೀಟರ್ನಷ್ಟು ಉದ್ದವಿದ್ದು ದಕ್ಷಿಣ ಭಾರತದ ಅತಿ ಉದ್ದವಾದ ಬೀಚ್ಗಳಲ್ಲಿ ಮೊದಲನೆಯದಾಗಿದೆ ಉಡುಪಿ ಬೀಚ್ಗೆ ನೀವೊಮ್ಮೆ ಹೋದಾಗ ಪ್ರಸಿದ್ಧವಾದ ಶ್ರೀಕೃಷ್ಣ ಮಂದಿರವನ್ನು ನೋಡೋಕೆ ಮರಿಬೇಡಿ ಇದು ಬೆಂಗಳೂರಿನಿಂದ ಸುಮಾರು ನಾನ್ನೂರ ಒಂಬತ್ತು ಕಿಲೋಮೀಟರ್ ದೂರವನ್ನು ಹುಬ್ಬಳ್ಳಿಯಿಂದ ಮುನ್ನೂರ ಮೂರು ಕಿಲೋಮೀಟರ್ ದೂರವನ್ನು ಹೊಂದಿದೆ ಕರ್ನಾಟಕದ ಸುಂದರ ಬಂದರು ನಗರಿ ಮಂಗಳೂರು ಮಂಗಳೂರು ಕರ್ನಾಟಕದ ಅತಿದೊಡ್ಡ ಕರಾವಳಿ ನಗರ ಹಿಂದೂ ಪುರಾಣಗಳ ಪ್ರಕಾರ ಮಂಗಳೂರು ಪರಶುರಾಮನ ಸೃಷ್ಟಿಯ ಒಂದು ಭಾಗ ಮಂಗಳೂರು ಕರ್ನಾಟಕ ರಾಜ್ಯದ ನಾಲ್ಕನೇ ಅತಿದೊಡ್ಡ ನಗರವಾಗಿದೆ ಮಂಗಳೂರು ಹುಬ್ಬಳ್ಳಿಯಿಂದ ಮುನ್ನೂರ ಐವತ್ತೇಳು ಕಿಲೋಮೀಟರ್ ದೂರವನ್ನು ಮತ್ತು ಬೆಂಗಳೂರಿನಿಂದ ಮುನ್ನೂರ ಐವತ್ತೆಂಟು ಕಿಲೋಮೀಟರ್ ದೂರವನ್ನು ಹೊಂದಿದೆ ಇದು ಹಳೆ ಮಂಗಳೂರು ಬೀಚ್ ಪೋಣಂಬೂರ್ ಬೀಚ್ ತಣ್ಣೀರ್ಬಾವಿ ಬೀಚ್ ಹಾಗೂ ಅನೇಕ ಬೀಚ್ಗಳನ್ನು ಹೊಂದಿದೆ ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಗಳ ತಾಲೂಕಿಗೆ ಒಳಪಡುತ್ತದೆ ಇಲ್ಲಿಯ ಪರಮೇಶ್ವರ ಮೂರ್ತಿಯು ಜಗತ್ತಿನ ಅತ್ಯಂತ ಎತ್ತರವಾದ ಮೂರ್ತಿ ಇದಾಗಿದೆ ಮುರುಡೇಶ್ವರವು ಆತ್ಮಲಿಂಗದ ಒಂದು ತುಣುಕು ಎಂಬ ಪ್ರತೀತಿ ಇದೆ ಮುರುಡೇಶ್ವರವು ಬೆಂಗಳೂರಿನಿಂದ ಸರಿಸುಮಾರು ನಾನ್ನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರವನ್ನು ಹೊಂದಿದೆ ಮತ್ತು ಹುಬ್ಬಳ್ಳಿಯಿಂದ ಮುರುಡೇಶ್ವರಕ್ಕೆ ಇನ್ನೂರ ನಾಲ್ಕು ಕಿಲೋಮೀಟರ್ಗಳ ಅಂತರವನ್ನು ಹೊಂದಿದೆ ಮುರುಡೇಶ್ವರದಲ್ಲಿ ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಮತ್ತು ಹಳೆಯದಾದ ಗೋಪುರವಿದೆ ನೀವೀಗ ಈ ವಿಡಿಯೋದಲ್ಲಿ ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ಗೋಪುರ ಮತ್ತು ಪರಮೇಶ್ವರನ ಮೂರ್ತಿಯ ಚಿತ್ರಣವನ್ನು ನೋಡಬಹುದಾಗಿದೆ ನಾಲ್ಕನೆಯದಾಗಿ ಗೋಕರ್ಣ ಬೀಚ್ ಗೋಕರ್ಣ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಒಂದು ಅದ್ಭುತ ದೇವಸ್ಥಾನವಾಗಿದೆ ಇದು ಹುಬ್ಬಳ್ಳಿಯಿಂದ ಸುಮಾರು ನೂರ ನಲವತ್ತೇಳು ಕಿಲೋಮೀಟರ್ ದೂರವನ್ನು ಮತ್ತು ಬೆಂಗಳೂರಿನಿಂದ ಸುಮಾರು ನಾನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರವನ್ನು ಹೊಂದಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ನಾನೀಗ ಹೇಳಿರೋ ಬೀಚ್ಗಳ ಪಕ್ಕದಲ್ಲಿ ಪ್ರಸಿದ್ಧವಾದ ದೇವಸ್ಥಾನಗಳನ್ನು ನೀವು ನೋಡಬಹುದಾಗಿದೆ ಗೋಕರ್ಣದಲ್ಲಿ ಓಮಾಕಾರದ ಬೀಚನ್ನು ನೀವು ನೋಡಬಹುದಾಗಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ನೀವು ಈ ಬೀಚ್ಗಳಿಗೆ ಹೋದಾಗ ಸುತ್ತಮುತ್ತಲೂ ನೋಡಬಹುದಾದಂತಹ ಪ್ರಸಿದ್ಧವಾದ ದೇವಸ್ಥಾನಗಳಿವೆ ಪ್ರತಿಯೊಂದು ದೇವಸ್ಥಾನದಲ್ಲಿ ನೀವು ವಸತಿಯನ್ನು ಮಾಡಬೇಕಂದ್ರೆ ಸುಸಜ್ಜಿತವಾದ ಕೋಟಡಿಯ ವ್ಯವಸ್ಥೆಗಳು ಅಲ್ಲಿ ಸಿಗುತ್ತವೆ ಇವೆಲ್ಲವೂ ಕರ್ನಾಟಕದ ಪ್ರಸಿದ್ಧ ಬೀಚ್ಗಳಾಗಿವೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್